ಇವತ್ತು 7ನೇ ತಾರೀಕು ವೋಟಿಂಗ್ ಗೆ ಇನ್ನ ಕೇವಲ 3 ದಿನ ಮಾತ್ರ ಬಾಕಿ ಇರೋದು 10ನೇ ತಾರೀಕು ಬಿಟ್ರೆ ಇನ್ನ 2 ದಿನ ಬಾಕಿ ಇರುತ್ತೆ ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ ವಾಕ್ ಸಮರಗಳು ವಾಗ್ವಾದಗಳು ನಡೆಯತಾ ಇದೆ ಏನಾಗಬಹುದು ಮೋದಿ ಅವರು ಬಂದು ಹೋದ ಮೇಲೆ ಕರ್ನಾಟಕದ ಟ್ರೆಂಡ್ ಏ ಚೇಂಜ್ ಆಗಿದೆಯೇನೋ ಅನ್ನೋ ತರ ಭಾಸವಾಗ್ತಾ ಇದೆ ಇನ್ನೊಂದಷ್ಟು ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಟಾಕ್ ವಾರ್ ಜೋರ್ ಆಗ್ತಾ ಇದೆ ಅದೆಲ್ಲದಕ್ಕೆ ಸಂಬಂಧಪಟ್ಟಂತ ಮೇಜರ್ ಡೀಟೇಲ್ಸ್ ನ ಈ ಬುಲೆಟಿನ್ ಅಲ್ಲಿ ನೀಡ್ತಾ ಹೋಗ್ತೀನಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತ ವರ್ಣದಲ್ಲಿ ಸದ್ಯ ಟಾಕ್ ವಾರ್ ಸಿಕ್ಕಾಪಟ್ಟೆ ಜೋರ್ ಆಗಿದೆ ಸಿದ್ರಾಮಯ್ಯ ವಿರುದ್ಧ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಕಿಡಿಕಾರಿದ್ದಾರೆ ನನ್ನ ಕುಟುಂಬದಲ್ಲಿ ಯಾರು ರಾಜಕೀಯದಲ್ಲಿ ಇದ್ದವರಲ್ಲ ನಾನು ಎಂದಿಗೂ ಅಧಿಕಾರಕ್ಕೆ ಆಸೆಪಟ್ಟವನಲ್ಲ ವರ್ಣ ಕ್ಷೇತ್ರದಲ್ಲಿ ಏನೂ ಅಭಿವೃದ್ಧಿ ಕೆಲಸ ಆಗಿಲ್ಲ ಮುಖ್ಯಮಂತ್ರಿ ಆದರೂ ಕೂಡ ಕ್ಷೇತ್ರದ ಅಭಿವೃದ್ಧಿ ಶೂನ್ಯ ಆದರೂ ಕ್ಷೇತ್ರದ ಜನ ಅವರನ್ನೇ ಗೆಲ್ಲಿಸ್ತಾ ಇರೋದು ಆಶ್ಚರ್ಯ ಅಂತ ವರ್ಣದಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದರು ಸಿದ್ರಾಮಯ್ಯ ಅವರೇ ಒಂದು ರೀತಿಯಲ್ಲಿ ಪುಣ್ಯವಂತರು ಅಂತ ಸೋಮಣ್ಣ ವಾಗ್ದಾಳಿ ನಡೆಸಿದರು ಸಿದ್ರಾಮಯ್ಯನವರಿಂದ ಯಾರಿಗೂ ಅನುಕೂಲ ಆಗಿಲ್ಲ ಅವರು ಬಹಿರಂಗ ಚರ್ಚೆಗೆ ಬರಲಿ ನಾನು ಸಿದ್ಧನಾಗಿದ್ದೇನೆ ಸಿದ್ರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಕನಸು ಸೋಮಣ್ಣ ಬಂದ ಮೇಲೆ ಏನೋ ಆಗುತ್ತೆ ಅನ್ನೋ ಭಯ ಇದೆ ವರ್ಣದಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ವಾಗ್ದಾಳಿಯನ್ನು ನಡೆಸಿದರು ಐ ಡೋಂಟ್ ಥಿಂಕ್ ಸೋ ಯಾವುದೇ ಊರಾಗಲಿ ಅಭಿವೃದ್ಧಿ ಆಗದೆ ಯಾರು ಗೆಲ್ಲಿಸಬಹುದು ಅಷ್ಟು ಗೆಲ್ಲಿಸ್ಬಿಡ್ತಾರೆ ಅಭಿವೃದ್ಧಿ ಆಗಿಲ್ಲ ಅಂತಂದ್ರೆ ಇನ್ನೇನಕ್ಕೋ ಗೆಲ್ಲಿಸ್ಬಿಡ್ತಾರೆ ಅನ್ನೋದು ಸುಳ್ಳು ಮತದಾರರು ಎಲ್ಲರೂ ಕೂಡ ಸಾಕಷ್ಟು ಪ್ರಬುದ್ಧರಿದ್ದಾರೆ ಆದರೆ ಸೋಮಣ್ಣ ಅವರು ಯಾಕೆ ಈ ರೀತಿ ಮಾತನಾಡಿದ್ರು ಐ ಡೋಂಟ್ ನೋ ನೋಡೋಣ ಏನು ಹೇಳಿದ್ರು ಸೋಮಣ್ಣ ಅಂತ ಹೇಳಿ ನನಗೆ ಇಲ್ಲಿ ಕಳಿಸವ್ರೆ ಸರ್ ಕೆಲಸ ಮಾಡೋಕ್ಕೆ ಇವತ್ತಿಗೂ ಕೂಡ ನಿಮ್ಗೆ ವಿನಂತಿ ಮಾಡ್ತೀನಿ ಅದೃಷ್ಟ ಯಾರಪ್ಪಂದು ಅಲ್ಲ ಸರ್ ನನಗೆಲ್ಲೋ ಆ ತಾಯಿನೋ ಭಗವಂತನ ದಯೇನೋ ಇಲ್ಲ ವರ್ಣಕ್ಷೇತ್ರ ಜನರ ಇಚ್ಛೆನೋ ಗೊತ್ತಿಲ್ಲ ನನಗೆ ಇಲ್ಲಿ ಕಳಿಸವ್ರೆ ಸರ್ ಕೆಲಸ ಮಾಡೋಕ್ಕೆ 4 ಜನ ಕಟ್ಕೊಂಡು ಒಗಳು ಬಟ್ಟರ ಜೊತೆಲಿ ಇರೋಕ್ಕಲ್ಲ ಸರ್ ನನಗೊಂದು ಅವಕಾಶ ಮಾಡಿಕೊಡಿ ಸಿದ್ದರಾಮಯ್ಯ ಸಾಹೇಬ್ರೇ ನಿಮ್ಗಿನ ಚೆನ್ನಾಗಿ ಕೆಲಸ ಮಾಡ್ತೀನಿ ನೀವೇನು ಮಾಡಿಲ್ಲ ಅವೆಲ್ಲವನ್ನು ಮಾಡಿ ಬೇಕಾದ್ರೆ ನಿಮ್ಮದು ಹೆಸರು ಹಾಕ್ಕೊಂಡು ಕರೀತೀನಿ ನಾನು ಎಂದೂ ಕೂಡ ನಿಮ್ಮ ಹಾಗೆ ನಾನು ನಾನು ಆದ್ಮೇಲೆ ನನ್ನ ಮಗ ಆದ್ಮೇಲೆ ಮೊಮ್ಮ ನಿಮ್ಗೆ ಯಾಕೆ ಬತ್ತಿದ್ದು ನೀವೇ ಒಂದು ಕಾಲದಲ್ಲಿ ಬೈತಾ ಇದ್ರಿ ನಮ್ಮನ್ನೆಲ್ಲ ಸೇರಿಸ್ಕೊಂಡು ಏನೆಲ್ಲ ಮಾತಾಡ್ತಾ ಇದ್ರಿ ಅದು ಯಾಕೋ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಹಳ್ಳಿ ತಪ್ಪಿದಾರೋ ಇಲ್ಲ ಏನಾಗಿದೆಯೋ ಗೊತ್ತಿಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗೆ ವಿನಂತಿ ಮಾಡ್ತೀನಿ ಈ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಶೂನ್ಯ ಸಿದ್ದರಾಮಯ್ಯನವ್ರು ಈಗಾಗಲೇ ಮುಖ್ಯಮಂತ್ರಿ ಆಗಿ ಅವ್ರು ಎಕ್ಸಾಸ್ಟ್ ಆಗ್ಬಿಟ್ಟವ್ರೆ ಅವ್ರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಕನಸು ಅದು ಕನಸು ಅದು ಆಯಿತು ಓ ಸಾರಿ ಮಾಡಿದ್ರಿ ನೀವು ಕೊಟ್ಟರು ಕೊಟ್ಟಾಗ ರಾಜ್ಯಕ್ಕೆ ಏನು ಮಾಡಿದ್ದೀರಿ ಅನ್ನೋದು ಒಂದಿನ ಚರ್ಚೆ ಆಗಲಿ ಆದರೆ ನಿಮ್ಮ ಕೊಟ್ಟಂಥ ಜನರಿಗೆ ನೀವು ವಂಚನೆ ಮಾಡಿದ್ದೀರಿ ಆದರೆ ಈ ಸಾರಿ ಆ ಪರಿಸ್ಥಿತಿ ಬರೋದಿಲ್ಲ ಅದಾಗೋದಿಲ್ಲ ಆದ್ದರಿಂದ ನನಗೆ ಹೇಳಿದ್ರು ಹಾಗಾದ್ರೆ ಅಮಿತ್ ಶಾ ಅವರು ಸೋಮಣ್ಣರು ಗೆಲ್ಲಿಸಿ ಅವ್ರಿಗೂ ದೊಡ್ಡ ಹುದ್ದೆ ಕೊಡ್ತೀನಿ ಅಂತ ಆ ಥರ ಭ್ರಮೆ ನನಗಿಲ್ಲ ದಯಮಾಡಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಪೋಸ್ಟ್ ಮುಗಿದೋಗಿದೆ ಅದಕ್ಕೋಸ್ಕರವಾಗಿ ಜನ ತೀರ್ಮಾನ ಮಾಡ್ತಾರೆ ಇವತ್ತಿಗೂ ಕೂಡ ನಿಮ್ಗೆ ವಿನಂತಿ ಮಾಡ್ತೀನಿ ಅದೃಷ್ಟ ಯಾರಪ್ಪಂದು ಅಲ್ಲ ಸರ್ ನನಗೆಲ್ಲೋ ಆ ತಾಯಿನೋ ಭಗವಂತನ ದಯೇನೋ ಇಲ್ಲ ವರ್ಣ